ಇವಾಗ ಜನರಲ್ ಬಾಡಿ ಬರಬೇಕು ಸೈನ್ ಆಗ್ಬೇಕಂತಾರಲ್ಲ ಸರ್, ಜನರಲ್ ಬಾಡಿ ಎಲ್ಲರೂ ಅಲ್ಲಿ ಎಲ್ಲೇ ರೈತ ಸಮುದಾಯ ಬೋದಲ್ಲಿ ಅಲ್ಲಿಗೆ ಹೋಗ್ತೀವಿ ನಾವು. ಇವರು ಮತ್ತೆ ಪ್ಲೇಸ್ ಸೈನ್ ಮಾಡಿಬಿಟ್ರು ಬೇರೆ ಕಡೆ, ಅದು ಗೊತ್ತಾಗ್ತದೆ ಜನ ಗೊತ್ತಾಗ್ತದ. ನಾವು ಅಲ್ಲಿಗೆ ಹಾಕ್ಕೊಂಡಿರ್ತೀವಿ ಮತ್ತೆ ಇದು ಗೊಬ್ಬರ ಎಲ್ಲ ತಗೊಂಡಿರ್ತೀವಿ, ಸ್ಲಿಪ್ಪಲ್ಲ ನಮ್ಮ ಇದೆ ಎಲ್ಲ ಕರೆಕ್ಟ್ ಆಗಿದೆ. ಹಿಂಗೆ ಹಿಂಗೆ ಓಡ್ ಬರೋಣ ನಮಗೆ ಇವಾಗಿಲ್ಲ ಇದೆ ಜನರಲ್ ಬಾಡಿ ಸೈನ್ ಹಾಕಿಲ್ಲ, ಗೊಬ್ಬರ ತಗೊಂಡಿಲ್ಲ ಅದಂತ ಅಂತದಕ್ಕೆ ಇವಾಗಿಲ್ಲ ಸರ್ ಓಟು ಅಂತ ಜಿನ ಇಲ್ಲ ಇಲ್ಲ ನೀವು ಅಂತ. ಇವಾಗ ಅದೇ ಕೇಳ್ತಾ ಇದ್ದೀವಿ ಅವ್ರನ್ನೆಲ್ಲ, ನಾವು ಓಟ್ ಬೇಕು, ನಾವು ಓಟ್ ಹಾಕ್ಬೇಕು ಎಲ್ಲ ಕರೆಕ್ಟ್ ಆಗಿ ನಮ್ದು ಇದೆಯಲ್ಲ. ಇವಾಗ ಯಾಕಿಲ್ಲ ಅಲ್ಲ ಈಗ ಈ ಸೊಸೈಟಿ ಅವ್ಯವಹಾರದ ಬಗ್ಗೆ ಆಲ್ರೆಡಿ ಎ ಆರ್ ಡಿ ಆರ್ ಹತ್ರ ಹೋಗಿದೆ ಕಂಪ್ಲೇಂಟ್ ಹೋಗಿದೆ, ಅದ್ರ ಬಗ್ಗೆ ಅದ್ರ ಯಾರು ಚಕಾರ ಡಿ ಆರ್ ಆಗಲಿ ಡಿ ಆರ್ ಆಗಲಿಲ್ಲ. ಇವ್ರು ಮತ್ತೆ ಯಾಕೆಂದ್ರೆ ಇವರು ಏನು ಉಳ್ಕೊಂಡಿದೆಯಲ್ಲ ಇದೆಲ್ಲ ಮುಚ್ಚಿಡೋದಕ್ಕೋಸ್ಕರ ಇವ್ರನ್ನೆಲ್ಲ ವೋಟರ್ ಲಿಸ್ಟ್ನೆಲ್ಲ ಅವಾಯ್ಡ್ ಮಾಡಿಬಿಟ್ಟು ಮತ್ತೆ ಅದೇ ಮಾಡಿ ಮತ್ತೆ ಬಂದ್ಬಿಟ್ಟು ಕೂತ್ಕೊಂಡ್ಬಿಟ್ಟು ಅದನ್ನೆಲ್ಲ ಮುಚ್ಚಿಡೋದಕ್ಕೆ ಇದೊಂದು ಹುನ್ನಾರ ಅಷ್ಟೇ, ಇನ್ನೇನು ಇಲ್ಲ. ಆ ಹುನ್ನಾರ ಒಂದು ಇವಾಗ ಡೈರೆಕ್ಟರ್ಸ್ ಇಲ್ಲಿ ಯಾರು ಪ್ರೆಸೆಂಟ್ ಇದಾರೋ ಅವ್ರವ್ರ ಊರ್ದು ಅವ್ರವ್ರ ಬೇಕಾಗಿರೋದು ಎಲ್ಲರದು ಹಾಗೆ ಇದೆ, ನಮ್ದಿಲ್ಲ. ಅವ್ರಿಗೆ ಯಾರು ಬೇಡ ಅನ್ಸುತ್ತೋ ಅಂಥವ್ರದೆಲ್ಲ ರಿಜೆಕ್ಟ್ ಮಾಡಿ ವೋಟರ್ ಲಿಸ್ಟು ತಯಾರು ಮಾಡಿದ್ದಾರೆ. ಇದಕ್ಕೆ ಕಾರಣ ಬೇಕು ನಮಗೆ, ಮುಂಬರುವ ದಿನಗಳಲ್ಲಿ ನಮ್ಗೆ ವೋಟ್ ಇಲ್ಲ ಅಂತಂದರೆ ನಾವು ನಿರಾಹಾರ ದೀಕ್ಷೆ ಮಾಡ್ತೀವಿ, ಎಲೆಕ್ಷನ್ ಬಾಯ್ಕಾಟ್ ಮಾಡ್ತೀವಿ, ಇಲ್ಲಿ ಏನು ಬೇಕೋ ಅದೆಲ್ಲ ಮಾಡೋದು ನಾವು ತಯಾರಿದ್ದೀವಿ. ಇಲ್ಲ ಅಂತಂದರೆ ಕೋರ್ಟ್ಗೆ ಹೋಗ್ತೀವಿ, ಎಂಡಾರ್ಸ್ಮೆಂಟ್ ಕೊಡಲಿ. ಇದುವರೆಗೂ ನಮಗೆ ನಿಮ್ಮ ನಿಮ್ಮದು ಎಲೆಕ್ಷನ್ ಲಿಸ್ಟಲ್ಲಿ ನಿಮ್ಮ ವೋಟ್ ಇಲ್ಲ ಅನ್ನೋದು ಅವರೇ ನಮಗೆ ಮಾಹಿತಿ ಕೊಡಬೇಕಾಗಿತ್ತು. ಇಲ್ಲದಕ್ಕೆ ಅದು ಯಾರು ಕೊಟ್ಟಿಲ್ಲ ಇವರು ಸರ್, ಕಾರಣ ಯಾವ ಸರ್? ಅವ್ರ ಜವಾಬ್ದಾರಿ. ಜನರಲ್ ಬಾಡಿ ಬಂದಿದ್ದೀವಿ ನಾವು, ರೈತ ಸಮುದಾಯದಲ್ಲಿ ಮೀಟಿಂಗ್ ಇರೋದು, ಪಾಂಪ್ಲೇಟ್ ಇರೋದು, ಅವ್ರು ಬೇರೆ ಕಡೆ ಮಾಡಿಬಿಟ್ರೆ ನಮ್ಗೆ ಗೊತ್ತಾಗ್ತದೆ ಅದು. ಮತ್ತೆ ಇಲ್ಲಿ ಗೊಬ್ಬರ ತಗೊಂಡಿದ್ದೀವಿ ಅಲ್ಲ, ನಿಮ್ಗೆ ವೋಟಿಂಗ್ ಬರೋಲ್ಲ ಅದು ಇದುವರೆಗೂ ಯಾವುದೇ ನೋಟಿಸ್ ಅಲ್ಲಿ ನಮ್ಗೆ ಕೊಟ್ಟಿಲ್ಲ. ಯಾರಿಗೂ ಇನ್ಫಾರ್ಮೇಶನ್ ಇಲ್ಲ, ಗೊಬ್ಬರ ಪರ್ಚೇಸ್ ಮಾಡಿಲ್ಲ ಸೊಸೈಟಿಯಲ್ಲಿ, ಇಲ್ಲ ನೀವು ಇದು ಜನರಲ್ ಬಾಡಿ ಮಾಡಿದ್ರೆ ಜನರಲ್ ಬಾಡಿಗೆ ಕಾರಣ ಕೊಟ್ಟಿದ್ದಾರೆ ಶ್ರೀನಿವಾಸ್ ಅವರು. ಅಲ್ಲಪ್ಪ ಈ ಟಿ ಎ ಪಿ ಎಸ್ ಎಂ ಹುಟ್ಟಿದಾಗ್ಲಿಂದ ನಾವು ಶೇರ್ ಹೋಲ್ಡರ್ಸ್, ಈ ಸೊಸೈಟಿ ಹುಟ್ಟಿದಾಗ್ಲಿಂದ ಶೇರ್ ಹೋಲ್ಡರ್ಸ್ ನಾವು. ಆ ತರ ಅದ್ರಾಗಿದ್ರೆ ನಮ್ಗೆ ಅಟ್ಲೀಸ್ಟ್ ಇಂಟಿಮೇಶನ್ ಆದ್ರೂ ಕೊಡ್ಬೇಕಾಗಿತ್ತು ಇದೆ ಅಂತ. ಮೊನ್ನೆ ಆರ್ತಿಗೆ ಮುಂಚೆ ಗಿಫ್ಟ್ ಕೊಟ್ರು ಸೊಸೈಟಿ, ಯಾವ್ದು ಬ್ಯಾಗ್ ಮೊನ್ನೆ ಕೂಡ ಗಿಫ್ಟ್ ಎಲ್ಲ ಕೊಟ್ಟಿದ್ದಾರೆ, ಸೈನ್ ಗ್ಲಾಸ್ ಕೊಟ್ಟಿದ್ದಾರೆ, ಗಿಫ್ಟ್ ಕೊಟ್ಟಿದ್ದಾರೆ, ಅದ್ಯಾಕೆ ಕೊಡ್ಬೇಕಾಗಿತ್ತು ನಮ್ಗೆ? ಇವಾಗ ಮಾತ್ರ ಇಂಥ ವ್ಯವಹಾರಗಳು ಮಾಡೋದು ಸೂಕ್ತ ಅಲ್ಲ, ಜನರಿಗೆ ಮೋಸ ಆಗ್ತಾ ಇದೆ ಇಲ್ಲಿ. ಇದನ್ನು ಸರ್ಕಾರ ಗಮನಕ್ಕೆ ತರಬೇಕು, ಸರ್ಕಾರ ಇದನ್ನು ಸರಿಪಡಿಸ್ಬೇಕು. ಡಿ ಆರ್ ಅವರೇ ಸರ್ಕಾರ ಇನ್ ದಿ ಸೆನ್ಸ್, ಡಿ ಆರ್ ಅವರು ಇದ್ರ ಬಗ್ಗೆ ಕಾಳಜಿ ವಹಿಸ್ಬೇಕು. ಸಾಹೇಬ್ರೇ, ನಮ್ಮದು ಚುನಾವಣೆ ಫೆಬ್ರವರಿಯಲ್ಲಿ ಚುನಾವಣೆ ಇದೆ, ಸಂಘದ ಕಾರ್ಯಕಾರಿ ಮಂಡಳಿ ಸಭೆದು. ಇದಕ್ಕೆ ನಾವು 50 ದಿವಸ ಮೊದಲು ಪಟ್ಟಿಯನ್ನು ಆಗಬೇಕಾಗ್ತದೆ, ತಾತ್ಕಾಲಿಕ ಪಟ್ಟಿ ಅಂತ ಆಗಬೇಕಾಗ್ತದೆ. ಅದ್ರ ಪ್ರಕಾರ ತಾತ್ಕಾಲಿಕ ಪಟ್ಟಿ ನಾವು ಹಾಕಿದ್ದೀವಿ ಇಲಾಖೆಯವರ ಆದೇಶದಲ್ಲಿ. ಇಲಾಖೆ ಆದೇಶ 1608ಕ್ಕೆ 1300 ಕಿತ್ತಾಕುವಂತ ಇಲಾಖೆ ಆದೇಶ ಇದೆಯಾ? ಒಂದ್ ನಿಮಿಷ ಆದೇಶ ಇದೆಯಾ? ತದನಂತರ ನಿಮ್ ಇಷ್ಟ ಬಂದಂಗೆ ನೀವು ಈಗ ಕಮಿಟಿ ಇದು ಮಾಡ್ಕೊಂಡ್ಬಿಟ್ಟು ನಿಮ್ ಕಮಿಟಿ ಅವರು ಈಗಾಗಲೇ ನಿಮ್ ಕಮಿಟಿ ಫ್ರಾಡ್ ಅಂತಿದೆ. ನಿಮ್ ಕಮಿಟಿ ಕರೆಕ್ಟ್ ಅಂತೇಳಿ ಡಿ ಆರ್ ಹೇಳಿದ್ರ? ಡಿ ಆರ್ ನೋಟಿಸ್ ಕೊಡ್ಲಿಲ್ವಾ ನಿಮ್ಗೆ? ನಾವು ಆಗ ಪೆಂಡಿಂಗ್ ಅಲ್ಲಿ ಬಿಟ್ಟಿ ನಾವು ಅಂತ ಹೇಳಿದ್ರೆ ಡಿ ಆರ್ ನೋಟಿಸ್ ಪೆಂಡಿಂಗ್ ಅಲ್ಲಿ ಹೆಂಗಿದೆ? ಆಲ್ರೆಡಿ ಲೀಗಲ್ ಆಗಿದೆ ಅಂತ ಇದನ್ನ ನೀವು ಇವತ್ತು ಆ ಕಮಿಟಿನೇ ಫ್ರಾಡ್ ಅನ್ನೋ ಟೈಮಲ್ಲಿ ಡಿ ಆರ್ ನೋಟಿಸ್ ಕೊಟ್ಟಿರೋದು ನಿಮ್ಗೆ. ಆಲ್ರೆಡಿ ನೀವು ಎಲ್ಲ ಕಾಮಗಾರಿಗಳಲ್ಲೂ ಅವ್ಯವಹಾರ ಮಾಡಿ ಡಿ ಆರ್ ಅವರ ದೃಷ್ಟಿಗೆ ಬಿದ್ದು ಆಲ್ರೆಡಿ ನೀವು ನೋಟಿಸ್ ಕೊಟ್ಟಿದ್ದಾರೆ. ಅಷ್ಟು ಅವಸರದಿಂದ ನೀವು ಬಂದು ಇಲ್ಲಿ ಚುನಾವಣೆ ಪ್ರಕ್ರಿಯೆ ಅದು ಇದು ಅಂತ ಹೇಳ್ಬಿಟ್ಟು ನೀವು ಮುಂದಿನ ಚುನಾವಣೆ ಗೆಲ್ಲಬೇಕು ಅಂತ ಒಂದೇ ಒಂದು ಉದ್ದೇಶ ಇಟ್ಕೊಂಡು 299 ಅದು ಎಂಗೇಜಿಬಲ್ ಮಾಡ್ತೀವಿ. ನೀವು ಮೊನ್ನೆ ಮೀಟಿಂಗ್ ಅಲ್ಲಿ ನೀವು ರೈತ ಸಮುದಾಯ ಬಂದಲ್ಲಿ ಮೀಟಿಂಗ್ ಅಂತೇಳಿ ಎಲ್ಲ ಇವ್ರಿಗೆ ಹೇಳಿದ್ರು, ಸದಸ್ಯರಿಗೆ ಹೇಳಿದ್ರು. ಆಮೇಲೆ ನೀವು ಮಳೆ ಬಿತ್ತು ಅಂತ ಹೇಳ್ಬಿಟ್ಟು ಡಿ ವಿ ಜಿ ರಂಗದಲ್ಲಿ ನಿಮ್ಮಷ್ಟಕ್ಕೆ ನೀವೇ ಇಟ್ಕೊಂಡ್ರಿ. ಸದಸ್ಯರು ಅಲ್ಲಿ ಎಲ್ಲ ಬಂದು ವಾಪಸ್ ಹೊಟ್ಟೋಗ್ಬಿಟ್ರು. ಬರೀ 50-60 ಜನಕ್ಕೆ ನೀವು ಜನರಲ್ ಬಾಡಿ ಮೀಟಿಂಗ್ ಮಾಡ್ತೀರಿ, ಇದಕ್ಕೆ ನಿಮ್ಗೆ ಉತ್ತರ ಇಲ್ವಾ ನಿಮ್ಮಲ್ಲಿ? ತದನಂತರ ನಿಮ್ ಮೇಲೆ ಆರೋಪ ಈ ರೀತಿ ಇದೆ, 1600 ವೋಟ್ ಏನು ಮೈನಸ್ ಮಾಡಿದ್ದಾರೆ ಅಂತ, ಅದಕ್ಕೆ ನಿಮ್ಮ ಕಾನೂನು ಏನಿದೆ ಅದು ಹೇಳ್ಬಿಡಿ ಸರ್. ನಮ್ಮದು 1600 ಇರೋದು ವೋಟು ನಿಜ ಸರ್, ಆದರೆ ಈ ಒಂದು ಕಾನೂನು ಆ್ಯಕ್ಟಲ್ಲಿ ತಿದ್ದುಪಡಿ ಆಗಿದೆ. 5 ವರ್ಷಗಳಲ್ಲಿ ಕನಿಷ್ಠ ಪಕ್ಷ 3 ವರ್ಷಗಳು ವಾರ್ಷಿಕ ಸಭೆಯಲ್ಲಿ ಭಾಗವಹಿಸಬೇಕು. ತದನಂತರ 3 ವರ್ಷಗಳಲ್ಲಿ
ಎ ತರಗತಿಯಿಂದ ಅಂದರೆ ವಿ ಎಸ್ ಎಸ್ ಎನ್ ಸೊಸೈಟಿಗಳಿಂದ 50,000 ರೂಪಾಯಿ ಪ್ರಕಾರ 1.5 ಲಕ್ಷ ರೂಪಾಯಿ ವ್ಯಾಪಾರ ಮಾಡಿರಬೇಕು. ಬಿ ತರಗತಿಯವರು ಕನಿಷ್ಠ 10,000 ರೂಪಾಯಿ ಪ್ರಕಾರ 3 ವರ್ಷಗಳ ಕಾಲ 30,000 ರೂಪಾಯಿ ವ್ಯಾಪಾರ ಮಾಡಿರಬೇಕು. ಈಗ ಅದರ ಆಧಾರದ ಮೇರೆಗೆ ತಾತ್ಕಾಲಿಕ ಪಟ್ಟಿ ಮಾತ್ರ ಪ್ರಕಟಣೆಯಲ್ಲಿ ಮಾಡಿದ್ವಿ. ಇನ್ನು ಇಲಾಖೆಯವರು ಬರ್ತಾರೆ, ಅದನ್ನು ಪರಿಶೀಲನೆ ಮಾಡಿ ಮತ್ತೆ ಫೆಬ್ರವರಿಯಲ್ಲಿ ಎಲೆಕ್ಷನ್ ಅಂತ ಘೋಷಣೆ ಮಾಡಿದ್ವಿ, ಪತ್ರಿಕೆಯಲ್ಲಿ ಪ್ರಕಟಣೆ ಆಗಿದೆ, ಈಗ ತಾತ್ಕಾಲಿಕ ಪಟ್ಟಿ ಅದು ಬಿಡುಗಡೆ ಆಗಿದೆ, ಮತ್ತೆ ಅವ್ರಿಗೆ ಅವಕಾಶ ಸಿಗುವ ಏನಾದರೂ ಸಂಭವಗಳಿದೆಯಾ ಸರ್? ಮತ್ತೆ ಇದರಲ್ಲಿ ಸೇರ್ಪಡೆಯೋದು ಇದೆ, ಇದು ಅಂತಿಮ ಪಟ್ಟಿ ಹಾಕಿದ ಮೇಲೆ ಫೈನಲ್ ಆಗೋದು. ಈಗ ಅಂತಿಮ ಪಟ್ಟಿ ಇದಲ್ಲ ಸರ್, ಇದು ಮತ್ತೆ ಸೇರ್ಪಡೆ ಆಗುತ್ತೆ. ಯಾರು ವ್ಯಾಪಾರ ಮಾಡಿಲ್ಲ ಅದು ತೆಗಿತಾರೆ, ಅದು ಇಲಾಖೆಯವರು ಸ್ಕ್ರೂಟಿನಿ ಮಾಡ್ತಾರೆ, ತದನಂತರ ಅಂತಿಮ ಪಟ್ಟಿಯನ್ನು ಹಾಕ್ತಾರೆ. ಅದು ಎಲೆಕ್ಷನ್ಗಾಗುವಂಥ ಪಟ್ಟಿ. ಇದು ಚುನಾವಣೆಗೆ ಸಂಬಂಧಪಟ್ಟಿದ್ದು ಬರೀ ತಾತ್ಕಾಲಿಕ ಕರಡು ಮತದಾರ ಪಟ್ಟಿ ಮಾತ್ರ ಅಷ್ಟೇ. ಇದರಲ್ಲಿ ಯಾವುದಾದರೂ ಅಬ್ಜೆಕ್ಷನ್ಗಳಿದ್ರೂ ಸಹ ಸದಸ್ಯರು ಸಲ್ಲಿಸ್ಬೋದು, ಅದನ್ನು ನಾವು ಇಲಾಖೆ ಗಮನಕ್ಕೆ ತರ್ತೀವಿ, ರಿಟರ್ನಿಂಗ್ ಆಫೀಸರ್ ಗಮನಕ್ಕೆ ತಂದು ಅದನ್ನು ವ್ಯವಸ್ಥೆ ಮಾಡ್ತೀವಿ. ಅಷ್ಟು ವೋಟ್ಸ್ ಏನೋ ಅವರು ಸೇರ್ತಾರೋ ನಮ್ಗೆ ಆಕ್ಷೇಪಣೆ ಮಾಡ್ತಾ ಇದ್ದಾರೆ ಆವಾಗ ಕಚೇರಿಗೆ ಬಂದು, ಈಗ ಮತ್ತೆ ಅವ್ರಿಗೆ ವೋಟ್ ಹಾಕುವ ಹಕ್ಕು ಸಿಗುತ್ತಾ ಇಲ್ಲಿ ಇದರಲ್ಲಿ ಅಂತ ಡೌಟ್ ಇದೆ ಅಲ್ಲ ಸರ್? ಸರ್, ಅದು ಮತ್ತೆ ಅವಕಾಶ ಸಿಗುತ್ತೆ ಅಂದರೆ ಅದು ಹೇಳೋಕ್ಕಾಗುತ್ತಾ ನಿಮಗೆ? ಪರಿಶೀಲನೆ ಮಾಡಿ ಅವರು ಎಲಿಜಿಬಲ್ ಆದರೆ ಸಿಗುತ್ತೆ ಸರ್, ಎಲಿಜಿಬಲ್ ಇದ್ದರೆ ಸಿಗುತ್ತೆ ಸರ್. ತೆಗಿಬೇಕಂದ್ರೆ ಏನಾದ್ರು ನೋಟಿಸ್ ಕೊಟ್ಟಿದ್ದೀರಾ? ಅದಕ್ಕೆ ನಾವು ಪ್ರತಿ ವರ್ಷನೂ ನಮ್ಮ ಆಹ್ವಾನ ಪತ್ರಿಕೆಯಲ್ಲೇ ಸಹ ಪ್ರಕಟಿಸಿದ್ದೀವಿ. ಪ್ರತಿ ವರ್ಷನೂ ಅದರಲ್ಲಿದೆ ಸರ್, ನೋಡಿ ತಾವು ನೋಡ್ಬೋದು. ಇದನ್ನು ತಗೊಳ್ಳಿ, ಇದು ಏನಿದೆಯೋ ತಿದ್ದುಪಡಿ ಪ್ರಕಾರ. ಆಮೇಲೆ ಇನ್ನೊಂದು, ಸದಸ್ಯರು ಜನರಲ್ ಬಾಡಿ ಬೇರೆ ಕಡೆ ಮಾಡಿದ್ರೆ ಈ ಸಲ ಅಂತಿದ್ದಾರೆ ಸರ್. ಅದಕ್ಕೆ ಮಳೆ ವೈಪರೀತ್ಯದಿಂದ ನಾವು ಸ್ಥಳ ಬದಲಾವಣೆ ಡಿ ವಿ ಜಿ ರಂಗಮಂದಿರದಿಂದ ಮೊನ್ನೆ ಮಾಡಿದ್ದೀವಿ. ಆದರೆ ಅಲ್ಲಿ ಒಂದು ಬೋರ್ಡ್ ಹಾಕಿ ನಾವು ಅಲ್ಲಿ ಒಬ್ಬ ನೌಕರನ್ನಿಟ್ಟು ಸ್ಥಳ ಈ ಕಡೆ ಇದೆ ಅಂತ ಅದಕ್ಕೆ ಬಂದಿದ್ದಾರೆ ಸದಸ್ಯರು, ಬಂದಿದ್ದಾರೆ, ಸಹಿಗಳು ಮಾಡಿದ್ದಾರೆ, ಮೀಟಿಂಗು ನಡೆದಿದೆ, ಬರದೇ ಏನಿಲ್ಲ, ಸುಮಾರು ಜನ ಬಂದಿದ್ದಾರೆ, ಪುಸ್ತಕದಲ್ಲಿ ಇದೆ ಸರ್.